ಕುರಿತಂತೆ, ಲೌಧ್ಯಾಗನ ಕುರಿತಂತೆ ಮೃದು ಧೋರಣೆಯನ್ನ ನಿರಂತರವಾಗಿ ತೆಗೆದುಕೊಂಡಿದ್ದರ ಪರಿಣಾಮವಾಗಿ ಈ ಕೃತ್ಯಗಳನ್ನ ಮತ್ತೆ ಮತ್ತೆ ಮಾಡಬಹುದು ಅಂತೇಳಿ ಜಿಹಾದಿ ಮಾನಸಿಕತೆಗಳಿಗೆ ಧೈರ್ಯ ಬರ್ತಾ ಇದೆ. ಆಕೆಗೆ ಅಮಲು ಪದಾರ್ಥವನ್ನು ತಂದುಕೊಟ್ಟವರು ಯಾರು? ಆ ಆರೋಪಿಗೆ ಅಮಲು ಪದಾರ್ಥಗಳು ಸಿಕ್ಕಿದ್ದಲ್ಲಿ ಪ್ರಜ್ಞೆ ತಪ್ಪುವ ರೂಪದಲ್ಲಿ ಅಮಲು ಪದಾರ್ಥಗಳನ್ನ ಕೊಡುವಷ್ಟು ಧೈರ್ಯ ಯುವಕರಿಗೆ ಹೇಗೆ ಬಂತು? ಇದರ ಹಿಂದೆ ಇರುವಂತಹ ಶಕ್ತಿಗಳು ಯಾವುದು? ಇದರ ಹಿಂದೆ ಇರುವಂತಹ ಪಿತೂರಿ ಯಾವುದು? ಇದೆಲ್ಲದೂ ಕೂಡ ತನಿಖೆಗಳಿಂದ ಹೊರಬರಬೇಕಾಗಿದೆ, ಬಯಲಾಗಬೇಕಾಗಿದೆ. ನಾನು ನನ್ನ ಕ್ರೈಮ್ ರಿಪೋರ್ಟಿಂಗ್ನ ಅನುಭವದಲ್ಲಿ ಒಂದು 7-8 ಕೇಸ್ಗಳನ್ನು ಹೇಳ್ಬೋದು. ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದೆ ಅಂತ ಅಂದರೆ, ಒಬ್ಬ ಪೊಲೀಸು CID CBIನವ್ರು ಹೆಂಗೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ಹಾಗೆ ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಂತ ಮಾಡಿದ್ದು ಒಂದು 7-8 ಕೇಸ್ಗಳಲ್ಲಿ, ಅದರ ಪೈಕಿ 6 ಮರ್ಡರ್ ಕೇಸ್ಗಳು, ಅದರಲ್ಲಿ ಒಂದು ನೀವು ಹೇಳ್ತಾ ಇರುವಂಥ ಸೌಜನ್ಯ ಮರ್ಡರ್ ಕೇಸ್. ನೀವು ಜರ್ನಲಿಸಮ್ ಓದ್ತಾ ಇದ್ದೀರಿ, ಕ್ರೈಮ್ ರಿಪೋರ್ಟಿಂಗಲ್ಲಿ ಆಸಕ್ತಿ ಇದ್ದರೆ ಇವತ್ತಿನಿಂದ ನೀವು ಅದೇ ಕೇಸಿಂದ ಒಂದು ಇನ್ವೆಸ್ಟಿಗೇಷನ್ ಶುರು ಮಾಡಿ. ನಾನು ಆ ಕೇಸ್ನಲ್ಲಿ ಎಲ್ಲಿ ತನಕ ಹೋಗಿದ್ದೀನಿ ಅಂದರೆ, ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿರುವಂಥವನನ್ನು ಜೈಲಿನ ಒಳಗಡೆ ಹೋಗಿ ಮಾತಾಡಿಸಿಕೊಂಡು ಬಂದಿದ್ದರಿಂದ ಹಿಡಿದು ಅವನಿಗೆ ಈ ಸಭೆಯಲ್ಲಿ ಹೇಳೋದಕ್ಕೆ ಬರೆದಂಥ ಒಂದು ದೈಹಿಕ ನ್ಯೂನ್ಯತೆ ಇತ್ತು. ಆ ದೈಹಿಕ ನ್ಯೂನ್ಯತೆ ಅಂದರೆ ಏನು, ಅದರ ಕನ್ಫರ್ಮೇಷನ್ ಏನು, ಆ ಲೆವೆಲಿನ ತನಕ ಹೋಗಿದ್ದೀನಿ ನಾನು. ಸೌಜನ್ಯಾಳ ಪೋಸ್ಟ್ ಮಾರ್ಟಮ್ ಮಾಡಿದ, ಐ ಥಿಂಕ್ ಡಾಕ್ಟರ್ ವಿದ್ಯಾ ಇಫ್ ಐ ಆಮ್ ನಾಟ್ ರಾಂಗ್, ಒಬ್ಬ ವ್ಯಕ್ತಿಯನ್ನು ಕಸ್ಟಡಿಗೆ ತಗೊಂಡ ನಂತರ ಅವನ ಮೆಡಿಕಲ್ ಚೆಕಪ್ ಮಾಡಿದಂಥವರು ಡಾಕ್ಟರ್ ಮಹಾಬಲೇಶ್ ಅಂತ, ಇಲ್ಲೇ ಮಂಗಳೂರಲ್ಲಿರ್ತಾರೆ. ಆ ಕೇಸಿನ 3 ಜನ ಇನ್ವೆಸ್ಟಿಗೇಷನ್ ಆಫೀಸರ್ಸು, ಸೌಜನ್ಯಾಳ ಮನೆಯವರು, ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಾ ಇರುವಂಥವರು. ಇವತ್ತು ರೇಣುಕಾಸ್ವಾಮಿಯವರ ಫೋಟೋಗಳನ್ನು ತೋರಿಸಿ ಇಷ್ಟೊಂದು ಭೀಕರವಾಗಿದೆ ಭೀಕರವಾಗಿದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಲ್ಲ, ಎಲ್ಲ ಮಾಧ್ಯಮಗಳು, ಎಲ್ಲ ಕನ್ನಡದ ಮಾಧ್ಯಮಗಳು ಫೋಟೋಗಳನ್ನ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಲ್ಲ, ಅದಕ್ಕಿಂತ ಭೀಕರವಾಗಿ ನಮ್ಮ ಕರಾವಳಿಯ ಧರ್ಮಸ್ಥಳದ ಸೌಜನ್ಯ ಫೋಟೋವೂ ಸಹ ಇದೆ. ಆ ಫೋಟೋವನ್ನು ನೋಡಿದ್ರೆ ಎಲ್ಲರಿಗೂ ಕರುಳು ಕಿವುಚಿದಂಗಾಗುತ್ತೆ. 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಸಂತೋಷ್ ರಾವ್ ನಿರಪರಾಧಿ ಅಂತ ತೀರ್ಪು ಕೊಟ್ಟಿದೆ. ಆ ಸಂತೋಷ್ ರಾವ್ ನಿರಪರಾಧಿ ಅಂತ ತೀರ್ಪು ಕೊಟ್ಟ ದಿವಸ ಎಲ್ಲ ಮಾಧ್ಯಮಗಳು ಲೋಗೋ ಹಿಡ್ಕೊಂಡೋಗಿ ಹೋರಾಟಗಾರನ ವಕೀಲರ ಮುಂದೆ ಮಾತಾಡಿದ್ದೀರಿ. ಯಾವತ್ತಾದರೂ ಆ ವಕೀಲರನ್ನ ಹೋರಾಟಗಾರನ್ನ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಮಾತಾಡಿದ್ದೀರಾ? ಜಯಪ್ರಕಾಶ್ ಶೆಟ್ಟರು ಆ ಭಾಗದವರು, ನ್ಯಾಯ ಕೊಡ್ತೀನಿ ನ್ಯಾಯ ಕೊಡ್ತೀನಿ ಅಂತೀರಲ್ಲ, ಬಿಗ್ 3 ನ್ಯಾಯ ಕೊಡ್ತೀವಿ ಅಂತಿರಲ್ಲ, ಇಂಪ್ಯಾಕ್ಟ್ ಅಂತ ಹೇಳ್ತಿರಲ್ಲ, ಮಾತಾಡಿ ಸ್ವಾಮಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಕನ್ನಡದ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಟ್ರೋಲ್ ಆಗಿ ಅತಿ ಹೆಚ್ಚು ಏನೋ ಹಾಸ್ಯಕ್ಕೆ ಒಳಗಾಗ್ತಾ ಇರುವಂತಹ ಏಕೈಕ ರಾಷ್ಟ್ರವಾದಿ ಪತ್ರಕರ್ತ ಅಜಿತ್ ಹನುಮಕ್ಕನವರು, ಬಹುಶಃ ಸೌಜನ್ಯ ಪ್ರಕರಣದಲ್ಲಿ ಅತಿ ಹೆಚ್ಚು ಗೊತ್ತಿರುವಂತಹ ಏಕೈಕ ಪತ್ರಕರ್ತ ಅಜಿತ್ ಹನುಮಕ್ಕನವರು. ಅಜಿತ್ ಹನುಮಕ್ಕನವರು ಸೌಜನ್ಯ ಪ್ರಕರಣವನ್ನು ಚಾಲೆಂಜಕ್ಕಾಗಿ ತಗೊಂಡಿದ್ರಂತೆ, ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ರಂತೆ, ಪೊಲೀಸ್ ಇಲಾಖೆಯವರೇ ಮಾಡದಂತಹ ತನಿಖೆಗಳನ್ನು ಮಾಡಿದಾರಂತೆ, ದಾಖಲೆಗಳನ್ನು ಸಂಗ್ರಹಿಸಿದಾರಂತೆ, ಅದನ್ನ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳ ಮುಂದೆ ಹೇಳಿದ್ದಾರೆ. ದಾಖಲೆ ಇದೆ, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳ ಮುಂದೆ ಹೇಳಿದ್ದಾರೆ. ಹಾಗಾದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ತೀರ್ಪು ಕೊಟ್ಟಿದೆಯಲ್ಲ, ಅತಿ ಹೆಚ್ಚು ಜವಾಬ್ದಾರಿ ತೆಗೆದುಕೊಂಡು ಅಜಿತ್ ಹನುಮಕ್ಕನವರು ಸ್ಟುಡಿಯೋದಲ್ಲಿ ಅವರನ್ನ ಕರೆಸಿ, MR ಬಾಲಕೃಷ್ಣ ಅವರಿದ್ದಾರೆ, ಮೋಹಿತ್ ಅವರಿದ್ದಾರೆ, ಹೋರಾಟಗಾರರಿದ್ದಾರೆ, ಕೂರಿಸ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತೇನು ನ್ಯಾಯಕ್ಕೋಸ್ಕರವಾಗಿ ಅಂಗಲಾಚ್ತಾ ಇದ್ರಲ್ಲ, ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಅಜಿತ್ ಹನುಮಕ್ಕನವರು ಮಾಡಬೇಕಾಗಿತ್ತು. ಅದು ಬಿಟ್ಟು ಕೋರ್ಟ್ಗೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ, ಇನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡಿಲ್ಲ, ಜಡ್ಜ್ ನೋಡಿಲ್ಲ, ಸಿಗ್ನೇಚರ್ ಮಾಡಿಲ್ಲ, ಸಂಬಂಧಪಟ್ಟವರಿಗೆ ಕ್ಯಾಪು ಇಶ್ಯೂ ಮಾಡಿಲ್ಲ. ಅಷ್ಟು ಬೇಗ ಚಾನೆಲ್ಗಳಿಗೆ ಚಾರ್ಜ್ ಶೀಟ್ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ, ಫೋಟೋಗಳನ್ನು ರಿವ್ಯೂ ಮಾಡ್ತಾರೆ, ಫೋಟೋಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ದಿನ ಪೂರ್ತಿ ಕಂಪ್ಲೀಟಾಗಿ ಬರೀ ಅದನ್ನೇ ಮಾಡ್ತಾ ಹೇಳ್ಬಿಟ್ಟು ಅಸಹ್ಯ ಬರೋ ಥರ ಮಾಡಿಬಿಟ್ಟಿದ್ದಾರೆ. ಕೋರ್ಟಿನ ವಿಚಾರಗಳು ಗೊತ್ತಾ? ಇದೇ ಸೌಜನ್ಯ ಪ್ರಕರಣವನ್ನು ಸುಮಾರು 12 ವರ್ಷಗಳ ಕಾಲ ಒಂದು ಕೇಸ್ ನಡೆದಿದೆ ಕೋರ್ಟಲ್ಲಿ, ದರ್ಶನ್ ಕೇಸು. ಇವತ್ತೇನು ಹಾರಾಟ ಮಾಡ್ತಾ ಇದ್ದೀರಲ್ಲ, 1 ತಿಂಗಳಿಗೋ 2 ತಿಂಗಳಿಗೋ ದರ್ಶನ್ಗೆ ಬೇಲ್ ಸಿಗುತ್ತೆ, ಹೊರಗಡೆ ಬರ್ತಾರೆ, ಸಿನಿಮಾ ನಟಿಸ್ತಾರೆ, ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ.
ಎಷ್ಟು ಸಾಕ್ಷಿ, ನೂರಾರು ಸಾಕ್ಷಿಗಳನ್ನ ಕರ್ಕೊಂಡು ಬಂದು ಜಡ್ಜ್ ಮುಂದೆ ನಿಲ್ಲಿಸಿ ಆ ಸಾಕ್ಷಿಗಳಿಗೆ ಸಮನ್ ಕೊಟ್ಟು ಆ ಸಾಕ್ಷಿಗಳ ವಿಚಾರಣೆ ಆಗಿ ಟೆಕ್ನಿಕಲ್ ಎವಿಡೆನ್ಸ್ ನ ಪ್ರೂವ್ ಮಾಡ್ತಾ ಆರ್ಗ್ಯುಮೆಂಟ್ ಆಗಿ ಆರೋಪಿಗಳ ಹೇಳಿಕೆಯನ್ನ ತೆಗೆದುಕೊಂಡು 313 ಹೇಳಿಕೆಗಳನ್ನ ತೆಗೆದುಕೊಂಡು ಅದನ್ನೆಲ್ಲನೂ ಫುಲ್ ಕಂಪೇರ್ ಮಾಡಿ ಜಡ್ಜ್ಮೆಂಟ್ ಕೊಡೋ ಅಷ್ಟೊತ್ತಿಗೆ 10-15 ವರ್ಷ ಆಗುತ್ತದೆ, 10-15 ವರ್ಷ ಆಗುತ್ತೆ. ಆ ಸಮಯಕ್ಕೆ ಜನ ಮರ್ತೋಗಿರ್ತಾರೆ, ಸಾಕ್ಷಿಗಳು ಪ್ರೂವ್ ಆಗಲಿಲ್ಲ ಅಂತಂದಾಗ ಏನು ದರ್ಶನ್ ಆರೋಪಿಗಳೇನಿದ್ದಾರಲ್ಲ ಎಲ್ಲ ಹೊರಗಡೆ ಬರ್ತಾರೆ, ಇವ್ರು ನೀವೇ ಅಪರಾಧಿಗಳನ್ನಾಗಿ ಮಾಡಿಬಿಡ್ತೀರಿ. ಕಳೆದ ವಾರ ದರ್ಶನ್ ಎ ಒನ್ ಮಾಡ್ತಾರೆ, ಎ ಒನ್ ಆರೋಪಿ ಅಂತ ಬಿಂಬಿಸಿದ್ದೆ. ಇವತ್ತು A2 ಅಂತ ಬಂದಿದೆ, ಇವತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರ, ನಾಲಿಗೆಗೆ ಮೂಳೆ ಇಲ್ಲ ಅಂತಾರಲ್ಲ, ಆ ರೀತಿ ಯಾವ ರೀತಿ ಬೇಕಾದ್ರೆ ನೀವು ಬದಲಾವಣೆ ಆಗ್ತೀರಿ. ಕಾರ್ಕಳದಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ. ಅಲ್ಲಿ ಸ್ಥಳೀಯ ಶಾಸಕ ಸುನೀಲ್ ಕುಮಾರ್ ಬೇರೆ ಧರ್ಮದವರು ಇನ್ವಾಲ್ವ್ ಆಗಿದ್ದಾರೆ ಅಂತ ತಕ್ಷಣ ಹಾರಾಟ ಕೂಗಾಟ ಮಾಡ್ತಾ ಇದ್ದಂಥವ್ರು ಅವರ ಆಪ್ತರೊಬ್ಬರು ಸೇರ್ಕೊಂಡಿದ್ದಾರೆ ಅಂತ ತಕ್ಷಣ ಸೈಲೆಂಟ್ ಆದ್ರು. ಅದರ ಬಗ್ಗೆ ಯಾವುದಾದ್ರೂ ಮಾಧ್ಯಮ ಇವತ್ತಿನವರೆಗೂ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಲೇ ಇಲ್ಲ. ಯಾಕೆ? ಅವ್ರ ಹೆಣ್ಣು ಜೀವ ಅಲ್ಲ ಅದು. ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ ಅಂದ್ರೆ ಯಾವ ರೀತಿ ಇರಬೇಕದು, ಯಾವ ರೀತಿ ಇರುತ್ತೆ ಅದು? ಟಿ ಆರ್ ಪಿ ಕಮರ್ಷಿಯಲ್ ದುಡ್ಡಿನ ಹಿಂದೆ ಹೋಗಿ ಯಾಕ್ರಿ ನಿಮ್ಮತನವನ್ನ ನೀವು ಮಾರ್ಕೊಳ್ತೀವಿ? ನಾಚಿಕೆ ಆಗಲ್ವೇನ್ರಿ? ದುಡಿಮೆ ಮಾಡೋದಕ್ಕೆ ಬೇಕಾದಷ್ಟು ದಾರಿ ಇದೆ, ಈ ರೀತಿಯಾಗಿ ದಾರಿ ತಪ್ಪಿಸುವಂತ ಕೆಲಸ. ಒಂದು ವಿಷಯವನ್ನ ಇಟ್ಕೊಂಡು 2.5 ತಿಂಗಳು 3 ತಿಂಗಳಿಂದ ಅದನ್ನೇ ಮಾಡ್ಕೊಂತಾ ಬರ್ತಾ ಇದ್ದೀರಿ, 2.5 ತಿಂಗಳಿಂದ ಮಾಡ್ಕೊಂತ ಬರ್ತಾ ಇದ್ದೀರಿ. ಈ ಫೋಟೋಗಳನ್ನ ಬಿಡುಗಡೆ ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಮಾಡಿ ಏನು ದರ್ಶನ್ ಪರವಾದಂತಹ ವಕೀಲರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ನೋವಿನಿಂದ ಅನುಭವಿಸ್ತಾ ಇರುವಂತಹ ರೇಣುಕಾಸ್ವಾಮಿ ಅವರ ಕುಟುಂಬದವ್ರ ಹತ್ರ ಹೋಗಿ ಮಾತಾಡಿಸ್ತೀರಿ? ಇದೇ ರೇಣುಕಾಸ್ವಾಮಿ ಮಾಡಿದಂತಹ ಏನು ಮೆಸೇಜ್ಗಳನ್ನ ಆ ಫೋಟೋಗಳನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ. ಎಲ್ಲವೂ ಸಹ ಆ ಕ್ಷಣಕ್ಕೆ ಆ ಆವೇಶಕ್ಕೆ ಒಳಪಟ್ಟಾಗ, ಆ ಸಿಟ್ಟಿಗೆ ಒಳಪಟ್ಟಾಗ ಆಗುತ್ತೆ. ದರ್ಶನ್ ಕೇಸ್ ಒಂದೇ ಅಲ್ಲ, ರೇಣುಕಾಸ್ವಾಮಿ ಕೇಸ್ ಒಂದೇ ಅಲ್ಲ. ಪ್ರತಿನಿತ್ಯವೂ ಸಹ ನೂರಾರು ಕೊಲೆಗಳಾಗ್ತವೆ, ನೂರಾರು ಅತ್ಯಾಚಾರಗಳಾಗ್ತವೆ. ಇದಕ್ಕಿಂತ ಭೀಕರವಾಗಿ ಆಗಿರೋದಿಲ್ವಾ? ಸೌಜನ್ಯ ಪ್ರಕರಣವನ್ನೇ ತೆಗೆದುಕೊಳ್ಳ್ರಿ. ಇವತ್ತಿನವರೆಗೂ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಇದ್ದೀವಿ ಅಂತೇಳಿ ಯಾವಾದ್ರೂ 1-10 ಸ್ಯಾಟಲೈಟ್ ಚಾನೆಲ್ ಅವ್ರ ಮುಂದೆ ಬಂದಿದ್ದೀರಾ? ಅಲ್ಲೆಲ್ಲೋ ಯಾರನ್ನೋ ಮೆಚ್ಚೋದಕ್ಕೆ ಅವರ್ಯಾರೋ ಕೊಡುವಂತಹ ಒಂದಷ್ಟು ಸಣ್ಣ ಬಹುಮಾನಕ್ಕೆ ಕೈಯೊಡ್ಡುಕೊಂಡು ಓಲೈಕೆ ಮಾಡಿಕೊಂಡು ನಿಮ್ಮ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ನೀವು ಅಲ್ಲಿ ಸ್ವಸಹಾಯ ಸಂಘಗಳಲ್ಲಿ ಹೆಚ್ಚಿನ ಬಡ್ಡಿ ಮಾಡ್ತಾ ಇದ್ದಾರೆ ಅಂತೇಳಿ ಬಾಯ್ಕಾಟ್ ಮಾಡ್ತಾ ಇದ್ದಾರೆ, ಜನ ಅಲ್ಲಲ್ಲಿ ದಂಗೆ ಹೇಳ್ತಾ ಇದ್ದಾರೆ, ಆ ಸಂಘಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ, ಅದರ ಬಗ್ಗೆ ಏನಾಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಮಾತಾಡಿಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ತಾರತಮ್ಯ. ಅವರು ಹೆಣ್ಣು ಮಕ್ಕಳಲ್ಲ, ಅಲ್ಲಿ ಮೋಸ ಆಗ್ತಾರದಲ್ಲ, ಇವ್ರು ಮಾತ್ರ ಮಾಡ್ತಾ ಇರುವಂತದ್ದು. ಎಲ್ಲದಕ್ಕೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಗೆ ಹೋದ್ರೆ ಅವರನ್ನ ಫಾಲೋಅಪ್ ಮಾಡುವಂಥದ್ದು, ಅವ್ರು ಏನ್ ಮಾತಾಡಿದ್ರು ಅಂತ ಹೇಳುವಂಥದ್ದು, ಎಂತೆಂತಹ ಮಾತುಗಳು, ನಾಚಿಕೆ ಆಗುತ್ತೆ. ಆ ಮಾತುಗಳನ್ನ ಕೇಳಿದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ. ಮಾಧ್ಯಮಗಳಿಗೆ ಜವಾಬ್ದಾರಿ ಅನ್ನೋದಿಲ್ವಾ ನಿಮ್ಗೆ? ಅಸಹ್ಯ. ಜನ ಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಗೆ, ಪತ್ರಕರ್ತರು ಅಂತ ಹೇಳ್ಕೊಂಡ ಜನ ಟ್ರೋಲ್ ಮಾಡ್ತಾ ಇದಾರೆ. ಅದನ್ನ ನೋಡ್ಕೊಂಡು ಖುಷಿ ಪಟ್ಕೊಂಡು ನಮಗೂ ಅದಕ್ಕೆ ಏನಾಗಿಲ್ಲ ಅಂತೇಳಿ ಮುಖ ಒರೆಸ್ಕೊಂಡು ಮತ್ತೆ ಅದೇ ಚಾನೆಲ್ ಅಲ್ಲಿ ಮತ್ತೆ ಅದೇ ವಿಚಾರ ಮಾತಾಡ್ತೀರಿ. ಒಂದು ಸುದ್ದಿ ಪ್ರಕಟ ಮಾಡಬೇಕು, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಚಾರ್ಜ್ ಶೀಟ್ ಕೋರ್ಟ್ ನಲ್ಲಿ ಡಿಸೈಡ್ ಆಗುತ್ತೆ, ಮಾಡ್ತಾರೆ. ನೀವು ಜಡ್ಜ್ಮೆಂಟ್ ಕೊಡುವಂತದ್ದು ಏನೈತೆ? ಆ ಸ್ಟುಡಿಯೋದಲ್ಲಿ ಏನು ರಿಟೈರ್ಡ್ ಆಗಿರ್ತಾರಲ್ಲ ಅವ್ರನ್ನ ಕರ್ಕೊಂಬಂದು ಕೂರಿಸೋದು, ಅವ್ರನ್ನ ಕರ್ಕೊಂಬಂದು ಕೂರಿಸೋದು, ಅವ್ರ ಹತ್ರ ಹೇಳಿಕೆಯನ್ನು ತಗೊಳ್ಳೋದು. ಇಲ್ಲಿ ಪ್ರಕ್ರಿಯೆಗಳು ಏನಾಗುತ್ತೆ ಅನ್ನೋದು ಗೊತ್ತಿದೆಯಾ ನಿಮಗೆ? ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಅಜಿತ್ ಹನುಮಕ್ಕನವರು ಒಂದು ರೀತಿಯಾಗಿ ಏನೋ ಪತ್ರಿಕೋದ್ಯಮದಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾರೆ, ಒಂದು ಉತ್ತಮ ಪತ್ರಕರ್ತರಾಗಿ ಜನರಿಗೆ ಒಂದು ಏನೋ ಐಕಾನ್ ಆಗ್ತಾರೆ ಅಂತ ತಿಳ್ಕೊಂಡಿದ್ವಿ.
ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಏನೋ ಮಾಡ್ತಾರೆ ಅಂತ 12 ವರ್ಷದಿಂದ ಅನ್ಕೊಂಡ್ವಿ. 12 ವರ್ಷದಿಂದಲೂ ಏನೂ ಮಾಡಲಿಲ್ಲ. ಈಗಲೂ ಸಹ ಕಾಮಿಡಿ ಪೀಸ್ ಆಗ್ತಾ ಇದ್ದಾರೆ ಅವರು. ಜಯಪ್ರಕಾಶ್ ಶೆಟ್ಟರು ಇಂತಹ ಸೂಕ್ಷ್ಮ ವಿಚಾರಗಳನ್ನು ಶೆಟ್ಟಿಗೆ ಹೋಗೋಣಪ್ಪ ಅಂತೇಳಿ ಕರೆದು ಅದನ್ನು ಟ್ರೋಲ್ ಮಾಡ್ಕೊಂಡು ಅದನ್ನು ಹೆಸರು ಮಾಡ್ಕೊಳ್ಳೋವಂಥದ್ದು. ನಿಮ್ಮ ಜೊತೆ ನಾವು ಇದ್ದೀವಿ, ಕೊಡಿ ನಮ್ಮ ಜೊತೆ ಫಾಲೋ ಅಪ್ ಮಾಡ್ತೀವಿ, ಫಾಲೋ ಅಪ್ ಮಾಡ್ತೀವಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿದಂಥ ಯಾವುದೋ ಒಂದು ಬೀದರ್ ಪ್ರಕರಣದಲ್ಲಿ ಅತ್ಯಾಚಾರ ಆಗಿರೋ ಪ್ರಕರಣದಲ್ಲಿ ನಿನ್ನೆ ಜಯಪ್ರಕಾಶ್ ಶೆಟ್ಟರು ಹೇಳ್ತಾರೆ ಬೀದರ್ ಪ್ರಕರಣವನ್ನು ನಾವು ಭೇದಿಸ್ತೀವಿ ಅಂತೇಳಿ. ಬನ್ನಿ ಸೌಜನ್ಯ ಪ್ರಕರಣವನ್ನು ಭೇದಿಸಿ, ಸೌಜನ್ಯಗೆ ನ್ಯಾಯ ಕೊಡಿಸಿ ಬನ್ನಿ. ಬೀದರ್ನಲ್ಲಿ ಅತ್ಯಾಚಾರ ಆಗಿರುವಂಥ ಮಹಿಳೆ ಬಗ್ಗೆ ಜಯಪ್ರಕಾಶ್ ಶೆಟ್ಟರು ಹೇಳ್ತಾರೆ ಅಂತಂದರೆ ತನ್ನದೇ ಕರಾವಳಿಯ ಭಾಗದಲ್ಲಿ ಸೌಜನ್ಯಗೆ ಅನ್ಯಾಯ ಆಗಿದೆ, ಇನ್ನೂ ಜೀವಂತವಾಗಿದೆ ಆ ಕೇಸು, ಇನ್ನು ಕೋರ್ಟಲ್ಲಿದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದೆ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಜಯಪ್ರಕಾಶ್ ಶೆಟ್ಟರೆ. ಇವೆಲ್ಲ ಆಗೋದಿಲ್ಲ. ಯಾಕೆ? ತಾರತಮ್ಯ. ಅಲ್ಲಿ ಯಾರನ್ನೋ ಕೇಳಿ ಅವರೇನೋ ಸಿಟ್ಟು ಮಾಡ್ಕೊಂಡು ಬಿಟ್ರೆ ಇವ್ರ ಮೇಲೆ. ಇದು ನಮ್ಮ ವ್ಯವಸ್ಥೆ. ಸ್ನೇಹಿತರೆ, ಯಾವತ್ತೂ ಅಷ್ಟೇ ಮಾಧ್ಯಮಗಳು ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು. ಇಲ್ಲಿ ಇವ್ರು ಮಾಡ್ತಾ ಇರೋದು ಹೆಂಗೆ ಅಂತಂದ್ರೆ ಇಡೀ ಕೇಸಿನ ದಾರಿ ತಪ್ಪಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಪ್ರೊಡ್ಯೂಸ್ ಆಗಿ ಇನ್ನೂ ಜಡ್ಜೇ ಸೈನ್ ಮಾಡಿಲ್ಲ. ಇವರಾಗಲೇ ಚಾರ್ಜ್ ಶೀಟ್ಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೋಡಿ 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 ಅಸಹ್ಯ ಬರ್ತಾ ಇದೆ ಇವರನ್ನ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.